ಸ್ವಾತಂತ್ರ್ಯ 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 ಮೂರಕ್ಷರೋ ಸ್ವಾತಂತ್ರ್ಯ ಯಜ್ಞದಲ್ಲಿ ಬಲಿಗೊಂಡ ಬಂಧುಗಳ ನುಡಿಫಲೇಖ ರಕ್ತವದ ಕೆಮಸಿ ಸುಕೃತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಲ್ಲರಿಗೂ ಭಾರತ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇದೀಗ ಭಾರತ ತನ್ನ ಇಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೋತಾ ಇದೆ ಇದು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷ ಈ ಸಂದರ್ಭವನ್ನು ಕೇಂದ್ರ ಸರ್ಕಾರ ಆಜಾದಿಕ ಅಮೃತ ಮಹೋತ್ಸವ ಅನ್ನೋ ಹೆಸರಿನಲ್ಲಿ ನಡೆಸ್ತಾ ಇದೆ ಇದೇ ವರ್ಷವನ್ನು ಕರ್ನಾಟಕ ಸರ್ಕಾರ ಅಮೃತ ಭಾರತಿಗೆ ಕನ್ನಡ ದಾರತಿ ಅನ್ನೋ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಕೆಳಗೆ ಬರುವಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಯೋಜನೆಯನ್ನು ಕೈಗೆ ತಗೊಳ್ತು ಅದು ಅಂದರೆ ಕರ್ನಾಟಕದಲ್ಲಿ ನಡೆದಂಥ ಸ್ವಾತಂತ್ರ್ಯ ಹೋರಾಟದ ಪರಿಚಯವನ್ನು ಕನ್ನಡದ ಜನರಿಗೆ ಮಾಡಿಕೊಡುವಂಥದ್ದು ಆ ನಿಟ್ಟಿನಲ್ಲಿ ಪುಸ್ತಕಗಳನ್ನ ಪ್ರಕಟಿಸುವಂಥ ಒಂದು ಯೋಜನೆಯನ್ನು ಕೈಗೆ ತಗೊಳ್ತು ಇದು ವಿಶೇಷವಾದ ಯೋಜನೆ ಯಾಕೆ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಹೆಚ್ಚಾಗಿ ನಾವು ಓದಿರುವಂಥದ್ದು ಶಾಲಾ ಪಟ್ಟಿಗಳಲ್ಲಿ ಬರುವಂಥದ್ದು ಎಲ್ಲೂ ಜನ ತಿಳ್ಕೊಂಡಿರುವಂಥದ್ದು ಉತ್ತರ ಭಾರತದಲ್ಲಿ ನಡೆದಂಥ ಹೋರಾಟ ಉತ್ತರ ಭಾರತದಲ್ಲಿ ಹೋರಾಟ ನಡೆಸಿದಂಥ ಸಂಘಟನೆಗಳು ಆ ಆ ಹೋರಾಟದಲ್ಲಿ ಭಾರತ ಭಾ ಭಾಗವಹಿಸಿದಂಥ ಉತ್ತರ ಭಾರತದ ಜನಗಳು ಇವರ ಕುರಿತಾಗೇ ಹೆಚ್ಚಾಗಿ ಇದೆ ಇದೇ ಹೊರತು ಕರ್ನಾಟಕದಲ್ಲಿ ನಮ್ಮ ಊರಿನಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಜನರಿಗೆ ಹೆಚ್ಚು ಮಾಹಿತಿ ಇಲ್ಲ ಹೀಗಾಗಿ ಈ ಅಮೃತ ಮಹೋತ್ಸವ ವರ್ಷದಲ್ಲಾದರೂ ನಮ್ಮ ಊರಿನಲ್ಲಿ ನಮ್ಮ ನಾಡಿನಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದ ಕೆಲಸಗಳು ನಡೀತು ಯಾರೇ ಆದ್ರೂ ಭಾಗವಹಿಸಿದ್ರು ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅವುಗಳ ಪರಿಚಯವನ್ನು ನಮ್ಮ ಜನರಿಗೆ ಮಾಡಿಕೊಡುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕೈ ತೊಳಾಯಿತು ಈ ಒಂದು ಯೋಜನೆ ಪ್ರಕಾರ ಕರ್ನಾಟಕದ ಎಪ್ಪತ್ತೈದು ಸ್ಥಾನಗಳನ್ನು ಗುರುತಿಸ್ತಾ ಇತ್ತು ಎಪ್ಪತ್ತೈದು ಸ್ಥಾನಗಳು ಪ್ರತಿಯೊಂದು ಜಿಲ್ಲೆಯ ಎರಡು ಮೂರು ಸ್ಥಾನಗಳು ಆ ಸ್ಥಾನದಲ್ಲಿ ಯಾವ ವ್ಯಕ್ತಿಗಳು ಹೋರಾಟ ಮಾಡಿದರು ಯಾವ ರೀತಿ ಹೋರಾಟವನ್ನು ಕಟ್ಟಲಾಯಿತು ಏನೇನು ಚಳವಳಿಯಲ್ಲಿ ಭಾಗವಹಿಸಿದ್ರು ಇವುಗಳನ್ನೆಲ್ಲ ಪರಿಚಯ ಮಾಡಿಕೊಡುವಂಥ ಕಿರು ಪುಸ್ತಕಗಳು ಒಂದೊಂದು ಪುಸ್ತಕದಲ್ಲೂ ಸುಮಾರು ನಲವತ್ತರಿಂದ ಅರವತ್ತು ಎಪ್ಪತ್ತು ಪುಟಗಳಿರುವಂಥ ಸಣ್ಣ ಪುಸ್ತಕಗಳು ಇದಕ್ಕೋಸ್ಕರ ಅನೇಕ ಲೇಖಕರನ್ನು ಸಂಪರ್ಕಿಸಲಾಯಿತು ಎಪ್ಪತ್ತ್ಮೂರು ಜನ ಲೇಖಕರು ಮುಂದೆ ಬಂದರು ಎಪ್ಪತ್ತ್ಮೂರು ಜನ ಎಪ್ಪತ್ತೈದು ಪುಸ್ತಕಗಳನ್ನು ಬರ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಅದರ ಬಗ್ಗೆ ಅಧ್ಯಯನ ಮಾಡಿ ಇತಿಹಾಸದ ಗ್ರಂಥಗಳನ್ನು ತೆಗೆದು ಅವುಗಳಲ್ಲಿರುವಂಥ ಮಾಹಿತಿಗಳನ್ನು ಕಲೆ ಹಾಕಿ ಆ ಊರುಗಳಿಗೆ ಹೋಗಿ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರೆ ಅವರನ್ನು ಭೇಟಿ ಮಾಡಿ ಅಥವಾ ಅವ್ರ ಮನೆಯವರನ್ನು ಸಂದರ್ಶನ ಮಾಡಿ ಹೀಗೆ ಸಾಕಷ್ಟು ಪರಿಶ್ರಮ ಮಾಡಿ ರಚಿಸಿರುವಂಥ ಈ ಪುಸ್ತಕಗಳು ಎಪ್ಪತ್ತೈದು ಪುಸ್ತಕಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಡುವಂಥದ್ದು ನನ್ನ ಇವತ್ತಿನ ಈ ವಿಡಿಯೋ ತುಣುಕಿನ ಉದ್ದೇಶ ಇದು ಸಣ್ಣ ವಿಡಿಯೋ ಆದ್ದರಿಂದ ನಾನು ಕೇವಲ ಮೂರ್ನಾಲ್ಕು ಪುಸ್ತಕಗಳನ್ನು ಮಾತ್ರ ಪರಿಚಯಕ್ಕೆ ತೊಗೊತ ತೆಗೆದುಕೊಂಡಿದ್ದೀನಿ ಅವುಗಳಿಗೆ ಪೈಕಿ ಮೊದಲನೇ ಪುಸ್ತಕ ಅಂತಂದರೆ ರಾಮನಗರದಲ್ಲಿ ಸ್ವಾತಂತ್ರ್ಯ ಹೋರಾಟ ಪುಸ್ತಕದ ಲೇಖಕರು ಶರತ್ ಚಂದ್ರ ಪುಸ್ತಕದ ಪ್ರಾರಂಭ ಅವ್ರು ಮಾಡುವಂಥದ್ದು ಒಂದು ರೀತಿ ಒಂದು ಕಥೆಯ ರೂಪದಲ್ಲಿ ಪ್ರಾರಂಭ ಮಾಡ್ತಾರೆ ಒಬ್ಬ ಯುವಕ ಒಂದು ಬೆಟ್ಟದ ಮೇಲಿರ್ತಾನೆ ಅಲ್ಲಿ ಒಬ್ಬ ವೃದ್ಧ ವೃದ್ಧರು ಬರ್ತಾರೆ ಅವ್ರದು ಅವ್ರಿಗೆ ಮತ್ತು ಈ ಹುಡುಗನಿಗೆ ಒಂದು ಸಂಭಾಷಣೆ ನಡೆಯುತ್ತೆ ಆ ಹುಡುಗ ಒಂದು ಪುಸ್ತಕ ಕೇಳಿ ಕೊಡುತ್ತಾನೆ ವೃದ್ಧರು ಕೇಳ್ತಾರೆ ಏನಪ್ಪ ಓದ್ತಿದೆಯಾ ಅಂತ ಅಥವಾ ಬಂಗಾಳದ ಕ್ರಾಂತಿಕಾರಿಗಳ ಸ್ವಾತಂತ್ರ್ಯ ಹೋರಾಟವನ್ನು ಓದ್ತಿದ್ದೀನಿ ಅಂತಾರೆ ಆಗ ವೃದ್ಧರು ನಮ್ಮೂರಿನಲ್ಲಿ ನಡೆದಿದ್ದೆ ಯಾಕೋದಲ್ಲ ಅಂತ ಹೇಳಿಕೊಂಡು ಅಲ್ಲಿ ನಮ್ಮೂರಿನ ಬಗ್ಗೆ ರಾಮನಗರದ ಬಗ್ಗೆ ಅಲ್ಲಿ ಏನು ಹೋರಾಟ ನಡೀತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಈ ಒಂದು ಕಥಾನಕದ ರೂಪದಲ್ಲಿ ಈ ಪುಸ್ತಕವನ್ನು ಪ್ರಸ್ತುತಪಡಿಸಿದ್ದಾರೆ ನಾನು ಈ ಪುಸ್ತಕದ ಕೆಲವು ಭಾಗಗಳನ್ನು ಅವ್ರು ಏನೇನು ಬರೆದಿದ್ದಾರೆ ಅದನ್ನು ಓದಿ ಹೇಳಿಬಿಡ್ತೀನಿ ಪೂರ್ವದಲ್ಲಿ ರಾಮನಗರವನ್ನು ರಾಮಗಿರಿ ಎಂದು ಕರೆಯುತ್ತಿದ್ದರು ಇಲ್ಲಿರುವ ಐತಿಹ್ಯದಂತೆ ತ್ರೇತಾಯುಗದಲ್ಲಿ ಸುಗ್ರೀವನು ರಾಮನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದುದರಿಂದ ಈ ಪ್ರಾಂತವು ರಾಮಗಿರಿ ಎಂದು ಪ್ರಸಿದ್ಧವಾಯಿತು ಎನ್ನುತ್ತಾರೆ ಇನ್ನು ಕೆಲವರು ಶ್ರೀರಾಮನು ಸೀತೆ ಲಕ್ಷ್ಮಣರೊಡನೆ ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ಕೆಲವು ಕಾಲ ನೆಲೆಸಿದ್ದರಿಂದ ರಾಮಗಿರಿ ಎಂಬ ಹೆಸರು ಬಂದಿತು ಎಂದು ನಂಬುತ್ತಾರೆ ಇದು ಆ ಸ್ಥಳದ ಪರಿಚಯ ಇನ್ನು ವಿಜಯನಗರ ಸಾಮ್ರಾಜ್ಯವು ಹದಿನೈದನೇ ಶತಮಾನಕ್ಕೆ ಉಚ್ಚರಾಯ ಸ್ಥಿತಿಗೆ ಬರುವ ವೇಳೆಗೆ ರಾಮನಗರವು ಪ್ರಮುಖ ಘಟನೆಗೆ ಸಾಕ್ಷಿಯಾಯಿತು ಸಾವಿರದ ಐನೂರ ಹದಿಮೂರರಲ್ಲಿ ಕೃಷ್ಣದೇವರಾಯನು ದಕ್ಷಿಣ ಭಾರತವು ಆಡುತ್ತಿದ್ದ ಕಾಲದಲ್ಲಿ ಯಲಹಂಕ ನಾಡಪ್ರಭವಾಗಿ ಹಿರಿಯ ಕೆಂಪೇಗೌಡನಿಗೆ ರಾಜ್ಯ ರಾಜ್ಯ ರಾಜ್ಯಾಭಿಷೇಕ ನಡೆಯಿತು ಈ ಸುದ್ದಿ ವಿಜಯನಗರದ ಅರಸು ಅರಸರಿಗೂ ಮುಟ್ಟಿತು ಮೂವತ್ತು ಸಾವಿರ ವರಹಗಳ ಆರ್ಷಿಕವಾದಾಯ ಆದಾಯವಿದ್ದ ಯಲಹಂಕ ನಾಡನ್ನು ಗೆಲ್ಲಲು ಶಿರಿಯ ಸೋಲೂರು ಕುಣಿಗಲ್ ಚನ್ನಪಟ್ಟಣದ ಬಾಲೆಗಾರರು ತೀರ್ಮಾನ ಮಾಡಿದರು ಶಿವಗಂಗೆ ಹಾಗೂ ರಾಮಗಿರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂಚೆಯೇ ಕೆಂಪೇಗೌಡನು ರಾಮಗಿರಿಯನ್ನು ಸೇರಿ ಅವರನ್ನು ಸುತ್ತುಗೊಟ್ಟಿದ್ದರು ಈ ಅನಿರೀಕ್ಷಿತ ದಾಳಿಯಿಂದ ಪಾಳೆಗಾರರು ತಮ್ಮ ಸೈನ್ಯವನ್ನು ಬಿಟ್ಟು ಪರಾರಿಯಾದರು ಆಗಿನ ಕಾಲದಲ್ಲಿ ಕೆಂಪೇಗೌಡನ ಮದ್ದಿನ ಮನೆ ರಾಮಗಿರಿಯಲ್ಲೇ ಇತ್ತು ಸೈನಿಕರಿಗೆ ಆಯುಧಗಳನ್ನು ತಯಾರಿಸುವ ದೊಡ್ಡ ಕಾರ್ಖಾನೆಯೂ ಇಲ್ಲೇ ಇದ್ದಿತು ಈ ಕಾರಣದಿಂದ ರಾಮಗಿರಿಯನ್ನು ಕಾರ್ಖಾನೆ ಪಾಳ್ಯ ಎಂದು ಕರೆಯುತ್ತಿದ್ದರು ಈ ಕಾರಣದಿಂದ ರಾಮಗಿರಿಯಲ್ಲಿ ಕೆಂಪೇಗೌಡನು ಕೋಟೆಯನ್ನು ಕಟ್ಟಿಸಿದರು ಅಂದರೆ ಇತಿಹಾಸದ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಯಾವ ರೀತಿ ರಾಮಗಿ ರಾಮನಗರ ಆ ಅದರ ಉಲ್ಲೇಖಗಳು ಬರುತ್ತೆ ಅನ್ನುವಂಥದ್ದು ಹಾಗೆ ನೋಡ್ರಿ ವಿಜಯನಗರ ಸಂಸ್ಥಾನ ಸ್ಥಾಪನೆ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದ ಭಾಗ ಅಂತ ಅನ್ ಅಂತಲೇ ಹೇಳಬೇಕು ಇನ್ನು ರಾಮನಗರದ ಸ್ವಾತಂತ್ರ್ಯ ಹೋರಾಟ ಇಲ್ಲಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಜನ ಭಾಗಿಯಾಗಿದ್ದರು ಅದರಲ್ಲಿ ನಮಗಿಂದು ಕೆಂಗಲ್ ಹನುಮಂತಯ್ಯ ಕೆ ಸುಬ್ಬರಾವ್ ಸಿ ಎಂ ವೆಂಕಟಪ್ಪ ಎಂ ಎನ್ ಈಶ್ವರರಾವ್ ವಿ ಗಿರಿಯಪ್ಪ ಎಚ್ ಆರ್ ಶೀನಪ್ಪ ಶಿವರಾಮ್ ಸಿಂಗ್ ಇವರ ಬಗ್ಗೆ ಹೆಚ್ಚು ಮಾಹಿತಿ ಸಿಗುತ್ತದೆ ಈ ಸ್ವಾತಂತ್ರ್ಯ ಸನ್ಯಾಯಿಗಳು ಗಾಂಧೀಜಿಯ ತತ್ವಾದರ್ಶದ ಅನುಯಾಯಿಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಸಮಾವೇಶ ಸಮಾವೇಶ ನಡೆಯಿತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಏಕಮಾತ್ರ ಅಧಿ ಅಧಿವೇಶನ ಬಂದರೆ ಇದೊಂದೇ ಸಹಸ್ರಾರು ಜನ ಮೈಸೂರು ಹೈದರಾಬಾದ್ ಬ್ರಿಟಿಷ್ ಸಂಸ್ಥಾನಗಳಿಂದ ಇಲ್ಲಿಗೆ ಬಂದಿದ್ದರು ರಾಮನಗರದ ಕೆ ಸುಬ್ಬರಾವ್ ಕೂಡ ಇದರಲ್ಲಿ ಉಪಸ್ಥಿತ ಇದ್ದ ಇದ್ದರು ರಾಮನಗರದ ಯಾರು ವ್ಯಕ್ತಿಗಳು ಅಲ್ಲಿ ಭಾಗವಹಿಸುವುದು ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ಈ ವಿಷಯವನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಕೆ ಸುಬ್ಬರಾಯರು ಅವರ ಸಂಗಡಿಗರ ಜೊತೆಗೆ ರಾಮನಗರ ಮಾಗಡಿ ಕನಕಪುರ ಎಲ್ಲೆಡೆ ಸಂಚಾರ ಮಾಡಿ ಸಾರಾಯಿ ಅಂಗಡಿಗಳ ಮುಂದೆ ಪಿಕಟಿಂಗ್ ಮಾಡಿದರು ಹಲವು ಕಡೆ ಇವರನ್ನು ಜನ ವಾಚಾಮಗೋಚರ ಬೈದಿದ್ದಲ್ಲದೆ ಇವರ ಮೇಲೆ ಹೆಂಡ ಸುರಿದ ಘಟನೆಗಳು ನಡೆದವು ಇದರ ಫಲವಾಗಿ ತಾಲೂಕಿನ ಬಹಳಷ್ಟು ಹೆಂಡದಂಗಡಿಗಳು ಮುಚ್ಚಿದ್ದವು ಇದರ ಜೊತೆ ಈಚದ ಮರಗಳನ್ನು ಕಡಿಯುವ ಯೋಜನೆಯನ್ನು ಕೈಗೊಂಡರು ರಾಮನಗರ ತಾಲೂಕು ಆಫೀಸು ಮತ್ತು ಸಬ್ ಡಿವಿಷನಲ್ ಆಫೀಸರ ಮೇಲೂ ಕಾಂಗ್ರೆಸ್ ಧ್ವಜವನ್ನು ಹಾರಿಸಿದರು ಇದೆಲ್ಲದರ ಫಲವಾಗಿ ಅವರನ್ನು ಅವರನ್ನು ಮತ್ತು ವಿ ಗಿರಿಯಪ್ಪನವರನ್ನು ಅರೆಸ್ಟ್ ಮಾಡಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಸುಮಾರು ಮೂರು ನಾಲ್ಕು ತಿಂಗಳು ಇಟ್ಟಿದ್ದರು ಇತರರನ್ನು ದಸ್ತಗಿರಿ ಮಾಡಿ ಕೋಲಾರದಲ್ಲೆಲ್ಲೋ ಇಟ್ ಬಿಟ್ಟರು ಸಿ ಎಂ ವೆಂಕಟಪ್ಪನವರು ಮೈಸೂರು ಟೌನ್ ಹಾಲ್ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿಗೆ ಹೋದರು ಇಪ್ಪತ್ತಾರು ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೂರ ನಲವತ್ನಾಲ್ಕನೇ ಸೆಕ್ಷನ್ ಅಡಿಯಲ್ಲಿ ಬಂಡಿತರಾದರು ಆರು ತಿಂಗಳು ಜೈಲು ಶಿಕ್ಷೆ ಮೂರು ತಿಂಗಳು ಜಲಮಾನೆ ಆಯಿತು ಹೀಗೆ ಸ್ವಾತಂತ್ರ್ಯ ಹೋರಾಟ ಅಂದರೆ ಕೇವಲ ಚಳುವಳಿಯಲ್ಲಿ ಭಾಗವಹಿಸಿದ ಮಾತ್ರ ಅಲ್ಲ ಸಮಾಜದಲ್ಲಿದ್ದಂಥ ಕೆಟ್ಟ ಸಂಗತಿಗಳನ್ನು ತೆಗೆದುಹಾಕುವಂಥದ್ದು ಕೂಡ ಸ್ವಾತಂತ್ರ್ಯ ಹೋರಾಟ ಹೀಗಾಗಿ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಈ ಸಹಾಯಂಗಡಿಗಳನ್ನು ತೆಗೆದು ತೆಗೆದು ಹಾಕುವಂಥದ್ದು ಹರಿಜನ ಅವರ ಉದ್ಧಾರ ಮಾಡುವಂಥದ್ದು ಇವುಗಳನ್ನು ಕೂಡ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿಯೇ ಮಾಡ್ತಾಯಿದ್ರು ಹಾಗೆ ಹಿಂದಿ ಪ್ರಚಾರ ಮಾಡುವಂಥದ್ದು ಇದು ಕೂಡ ಸ್ವಾತಂತ್ರ್ಯ ಹೋರಾಟದ ಭಾಗ ಆಗಿತ್ತು ಬಂಗಾರಪೇಟೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಪ್ರೊಫೆಸರ್ ಕೆ ಆರ್ ಜಯಶ್ರೀ ಅವರು ಬಂಗಾರಪೇಟೆ ಇದರ ಪ್ರಾರಂಭದಲ್ಲಿ ಇದರ ಪರಿಚಯ ಮಾಡಿಕೊಡ್ತಾರೆ ಆ ನಂತರ ಬಂಗಾರಪೇಟೆಯಲ್ಲಿ ಯಾರು ಹೋರಾಟ ಮಾಡಿದ್ರು ಇವುಗಳ ವಿಷಯವಾಗಿ ಹೇಳ್ತಾ ಹೋಗ್ತಾರೆ ಬಂಗಾರಪೇಟೆ ಕೋಲಾರದ ದಕ್ಷಿಣಕ್ಕೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಬಂಗಾರಪೇಟೆಯ ಮೂಲ ಹೆಸರು ಮರಮುಟ್ಲು ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಆರಂಭಗೊಂಡಾಗ ಸ್ಥಾಪಿಸಿದ ಗ್ರಾಮಕ್ಕೆ ಮೈಸೂರಿನ ಚೀಫ್ ಕಮಿಷನರ್ ಆಗಿದ್ದ ಎಲ್ ಬಿ ಬೌರಿಂಗ್ ಅವರ ಹೆಸರಿನಲ್ಲಿ ಬೌರಿಂಗ್ಪೇಟೆ ಎಂದು ಕರೆಯಲಾಯಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ನಂತರ ಇದಕ್ಕೆ ಬಂಗಾರಪೇಟೆ ಎಂಬ ಹೆಸರನ್ನು ಬದಲಾಯಿಸಬೇಕಾಯಿತು ಪಕ್ಕದ ಪ್ರದೇಶದಲ್ಲಿ ಬಂಗಾರದ ಗಣಿ ಇದೆ ಬಂಗಾರವನ್ನು ನೀಡುತ್ತಿರುವ ಪೇಟೆ ಎಂದಾಯಿತು ಹೇ ಅಲ್ಲಿಗೆ ಗಾಂಧೀಜಿಯವರು ಅನೇಕ ಸಲ ಭೇಟಿ ಮಾಡ್ತಾರೆ ಗಾಂಧೀಜಿಯವರ ಭೇಟಿ ಬಗ್ಗೆ ಹೀಗೆ ಹೇಳ್ತಾರೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಗಾರಪೇಟೆಯ ಕೊಡುಗೆಯನ್ನು ಸುವರ್ಣಾಕ್ಷರಗಳಲ್ಲಿ ದಾಖಲು ಮಾಡಬೇಕಾಗಿದೆ ಯಾವ ಅಮೃತ ಗಳಿಗೆಯಲ್ಲಿ ಗಾಂಧೀಜಿಯವರು ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ತಮ್ಮ ಪಾದಸ್ಪರ್ಶ ಮಾಡಿದರೋ ಆಗಿನಲ್ಲೇ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ತನುಮನಗಳನ್ನು ಅರ್ಪಿಸಲು ಜನ ಅನೇಕರು ಸಿದ್ಧರಾದರು ಅಂತ ಎಡ್ವರ್ಡ್ ಸಮಾಂಗಣದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಹಿಂದಿಯಲ್ಲೇ ಮಾತನಾಡಿದರು ಆಗ ಅವರ ಜೊತೆಯಲ್ಲಿ ಪತ್ನಿ ಕಸ್ತೂರ್ಬಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹಾಗೂ ಸರೋಜಿನ ನಾಯ್ಡಿದ್ದು ನಾಯ್ಡು ಅವರಿದ್ದು ಸಭೆಯಲ್ಲೂ ಪಾಲ್ಗೊಂಡರು ಇದು ಅವರ ಮೊ ಮೊದಲ ಗಾಂಧೀಜಿಯವರ ಮೊದಲ ಭೇಟಿ ಸಾವಿರದ ಒಂಬೈನೂರ ಮೂವತ್ತೆರಡು ಜನ್ವರಿ ನಾಲ್ಕರಂದು ಮುಂಬೈ ನಗರದಲ್ಲಿ ಗಾಂಧೀಜಿಯವರನ್ನು ಬಂಧಿಸಲಾಯಿತು ಆಗ ಕೋಲಾರ ಚಿಕ್ಕಬಳ್ಳಾಪುರ ಚಿಂತಾಮಣಿ ರಾಬರ್ಟ್ಸನ್ ಪೇಟೆ ಹಾಗೂ ಬಂಗಾರಪೇಟೆ ಪಟ್ಟಣಗಳಲ್ಲಿ ಸಂಪೂರ್ಣ ಹರತಾಳವನ್ನು ಆಚರಿಸಲಾಯಿತು ಜಿಲ್ಲೆಯ ಎಲ್ಲ ಪಟ್ಟಣಗಳಲ್ಲೂ ಗಾಂಧೀಜಿ ಹಾಗೂ ಭಗತ್ ಸಿಂಗರ ಚಿತ್ರವಿದ್ದ ದೇಶೀಯ ಟವಲ್ಗಳನ್ನು ವಿತರಣೆ ಮಾಡಿದ್ದಲ್ಲದೆ ದೇಶೀಯ ವಸ್ತ್ರಗಳನ್ನು ಮಾರುವಂತೆ ಸ್ಥಳೀಯ ವರ್ತಕರಿಗೆ ಒತ್ತಾಯ ಹೇರಲಾಯಿತು ಕೋಲಾರದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ಮೂವತ್ತೆರಡು ಜನವರಿ ಇಪ್ಪತ್ತಾರರಂದು ತರಗತಿಗಳನ್ನು ಬಹಿಷ್ಕರಿಸಿ ಮೆರವಣಿಗೆ ನಡೆಸಿ ಅಂದೇ ಸ್ವಾತಂತ್ರ್ಯ ದಿನಾಚರಣೆಯು ಆಚರಿಸಿದರು ನಡೆದಂತಹ ಹೋರಾಟದ ಬಗ್ಗೆ ಕೆಲವೊಂದು ತುಣುಕುಗಳು ಮಾತ್ರ ಓದಿದ್ದು ನಾನು ಪುಸ್ತಕದಲ್ಲಿ ಇನ್ನಷ್ಟು ಸಾಕಷ್ಟು ಮಾಹಿತಿಗಳಿದೆ ದಾವಣಗೆರೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಶ್ರೀಮತಿ ಸಹನಾ ಚೇತನ್ ಅವರು ಪ್ರಾರಂಭದಲ್ಲಿ ದಾವಣಗೆರೆ ಜಿಲ್ಲೆ ಹೇಗೆ ರೂಪುಗೊಳ್ತು ಅದ್ರ ಅದ್ರ ಎಲ್ಲ ಹೇಳ್ತಾ ಹರಿಹರ ಪ್ರಾಂತ್ಯದ ಸ್ವಾತಂತ್ರ್ಯ ಯೋಧರ ನಾಯಕನಾಗಿ ಎಂ ಎನ್ ಚಂದ್ರಶೇಖರಯ್ಯ ಅವರನ್ನು ಹರಿಹರ ಪ್ರಾಂತ್ಯದ ಸಿಡಿದು ಮರಿ ಎಂದೇ ಕರೆಯಲ್ಪಡುತ್ತಿದ್ದರಂತೆ ಆಗ ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದಾವಣಗೆರೆ ಅನ್ನೋದು ಒಂದು ಪುಟ್ಟ ಜಾಗ ಅದು ಹರಿಹರದ ಒಂದು ಭಾಗವಾಗಿತ್ತು ಇವತ್ತು ಹರಿಹರ ಪುಟವಾಗಿದೆ ದಾವಣಗೆರೆ ಜಿಲ್ಲೆಯಾಗಿದೆ ಈ ದಾವಣಗೆರೆ ಜಿಲ್ಲೆಯ ಹೋರಾಟ ಅಂದರೂ ಕೂಡ ದಾವಣಗೆರೆ ಮತ್ತು ಹರಿಹರ ಸೇರಿ ಹೋರಾಟ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬರೀತಿದ್ದಾರೆ ಅವರನ್ನು ಎಂ ಎನ್ ಚಂದ್ರಶೇಖರಿ ಅವರನ್ನು ಹರಿಹರ ಪ್ರಾಂತದ ಸಿಡಿದು ಮರಿ ಎಂದೇ ಕರೆಯಲ್ಪಡುತ್ತಿದ್ದರಂತೆ ಅವರನ್ನು ಈ ಪ್ರಾಂತ್ಯದ ಸುಭಾಷ್ ಚಂದ್ರ ಬೋಸ್ ಇಂತಲೂ ಕರೆಯುತ್ತಿದ್ದರು ಅವರ ದೇಶಭಕ್ತಿ ತ್ಯಾಗ ಧೈರ್ಯ ನಾಯಕತ್ವದ ಗುಣ ಅನಿರ್ವಚನೀಯ ಪೊಲೀಸರನ್ನು ಕಟ್ಟಿಹಾಕಿ ಧ್ವಜಾರೋಹಣ ಮಾಡಿದ್ದು ಸೂಳಿಕೆರೆ ಏರಿ ಮೇಲೆ ಬಾಂಬ್ ಎಸೆದು ಸೇತುವೆ ಸಿಡಿಸಿದ ಘಟ ಘಟನೆಯನ್ನು ಅವರನ್ನು ನೆನಪಿಸಿಕೊಂಡಾಗ ನಮಗೆ ಈಗಲೂ ಮೈ ನಡಗುತ್ತದೆ ಕಾರಿಗನೂರಿನ ಶ್ರೀ ಹಾಲಪ್ಪನವರು ಹರಿಹರ ಪ್ರಾಂತ್ಯದ ಎಲ್ಲ ಸ್ವಾತಂತ್ರ್ಯ ಯೋಧರನ್ನು ತಮ್ಮೂರಿಗೆ ಬರಮಾಡಿಕೊಂಡು ಮುತ್ತೈದೆಯಿಂದ ಆಡತಿ ಮಾಡಿಸಿ ಸನ್ಮಾನಿಸಿದ ಘಟನೆ ಮತ್ತು ಹರಿಹರ ಪ್ರಾಂತ್ಯದ ಸ್ವಾತಂತ್ರ್ಯ ಯೋಧರ ದೇಶಭಕ್ತಿ ತ್ಯಾಗ ಧೈರ್ಯ ಮತ್ತು ಕಾಯಕ ಗುಣಗಳು ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಜನಮನದಲ್ಲಿ ಹಸಿರಾಗಿ ಇಂದಿಗೂ ಉಳಿದೆ ಇಲ್ಲಿನ ಜನ ತಿಲಕರ ಭಾಷಣ ಲೇಖನಗಳಿಂದ ಪ್ರೇರಿತರಾದ ಹರಿಹರದ ಗುಂಡೂರಾಯರು ಚಿತ್ರದುರ್ಗದ ಅಯ್ಯಣ್ಣನವರನ್ನವರು ಪೇಟೆಯಲ್ಲಿ ತಮ್ಮ ಗೆಳೆಯರೊಂದಿಗೆ ಕೂಡಿ ತಿಲಕರ ಸಂಘವನ್ನು ಪ್ರಾರಂಭಿಸಿದರು ಇದು ಸಾವಿರದ ಇಪ್ಪತ್ತರ ಸುಮಾರು ನಡೆದಂತಹ ಒಂದು ಘಟನೆ ಜಿಲ್ಲಾ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದವರು ನಂತರ ಸ್ವಅಭ್ಯಾಸದಿಂದ ವಕೀಲರಾದರು ತಿಲಕ ಸಂಘದ ಅಡಿಯಲ್ಲಿ ವೃತ್ತಪತ್ರಿಕೆ ಓದಲು ಜನಸಾಮಾನ್ಯರಿಗೆ ಪ್ರೇರಣೆ ನೀಡುವ ದೃಷ್ಟಿಯಿಂದ ತಿಲಕ ಪುಸ್ತಕಾಲಯ ವಾಚನಾಲಯಗಳನ್ನು ಶುರು ಮಾಡಿದರು ನಮ್ಮ ಹರಿಹರದಂತಹ ಸಣ್ಣ ಊರುಗಳಲ್ಲಿ ಸಣ್ಣ ರೂಪದಲ್ಲಿಯೇ ಭರ್ಜರಿಯಾಗಿ ಜ್ಞಾನ ಮಾಹಿತಿ ಹಾಗೂ ವಾರ್ತಾ ಪ್ರಸಾರವಾಗುತ್ತಿದ್ದ ಕಾಲವದು ವಾಚನಾಲಯಕ್ಕೆ ಎಂದೂ ಯಾರಿಂದರೂ ಗುಂಡೂರಾಯರು ಹಣವನ್ನು ಸ್ವೀಕರಿಸಿದ್ದನ್ನು ನಾನು ಇದುವರೆಗೂ ನೋಡಿಲ್ಲ ಮಹಾರಾಷ್ಟ್ರದ ಕೇಸರಿ ಪತ್ರಿಕೆಯಿಂದ ಸ್ಫೂರ್ತಿ ಪಡೆದ ಹರಡೇಕರ್ ಮಂಜಪ್ಪನವರು ಸಾವಿರದ ಒಂಬೈನೂರ ಆರರಲ್ಲಿ ತಮ್ಮ ಧನುರ್ಧಾರಿ ಪತ್ರಿಕೆಯನ್ನು ಪ್ರಾರಂಭಿಸಿದರು ಪತ್ರಿಕೆ ದಾವಣಗೆರೆಯಿಂದ ಪ್ರಕಟವಾಗುತ್ತಿತ್ತು ಇದು ಹಣ ಸಂಪಾದನೆಗೆ ಒಂದು ಉದ್ಯೋಗವಾಗದೆ ದೇಶಭಕ್ತಿ ಹರಡುವ ಸಾಧನವಾಯಿತು ಸ್ವಾತಂತ್ರ್ಯ ಹೋರಾಟ ನ್ಯಾಷನಲ್ ಹೈಸ್ಕೂಲು ಬೆಂಗಳೂರಿನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇದು ಬೆ ಈ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನಡೆದಂಥ ಹೋರಾಟಗಳಿಗೆ ಕೇಂದ್ರವಾಗಿತ್ತು ಈ ಒಂದು ಶಾಲೆ ಇದು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿಯೇ ಪ್ರಾರಂ ಪ್ರಾರಂಭವಾದಂಥ ಸ್ವದೇಶಿ ಶಾಲೆ ಆ್ಯನಿ ಬೆಸೆಂಟ್ ಅವರು ಸ್ವ ಸ್ವಂತ ಅವರೇ ಆಸಕ್ತಿಯಿಂದ ಪ್ರಾರಂಭ ಮಾಡದಂಥ ಸ್ವದೇಶಿ ಶಾಲೆ ಸ್ವದೇಶಿ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ತೆರೆದಂಥ ಶಾಲೆ ಇಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಅವರು ಖಾದಿ ವಸ್ತ್ರ ತೊಟ್ಟು ಶಾಲೆಗೆ ಬರ್ತಾ ಇದ್ರು ಖಾದಿ ಟೋಪಿ ಗಾಂಧಿ ಟೋಪಿ ಧರಿಸಿ ಶಾಲೆಗೆ ಬರ್ತಿದ್ರು ಅಂದರೆ ಕಾಂಗ್ರೆಸ್ನ ವಸ್ತ್ರನೇ ಶಾಲೆಯ ಸಮವಸ್ತ್ರ ಕೂಡ ಆಗಿತ್ತು ಇಲ್ಲಿನ ಎಲ್ಲ ಹೋರಾಟಗಳಿಗೆ ಕೇಂದ್ರ ಈ ಶಾಲೆಯೇ ಆಗಿತ್ತು ಈ ಶಾಲೆ ವಿದ್ಯಾರ್ಥಿಗಳು ಎಲ್ಲ ರೀತಿಯ ಚ ಚಳವಳಿಗಳಲ್ಲಿ ಭಾಗವಹಿಸ್ತಾ ಇದ್ರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಶಾಲೆಗೆ ಬಂದು ಭೇಟಿ ನೀಡಿ ಯುವಕರಿಗೆ ಯುವಕ ಮುಂದೆ ಭಾಷಣಗಳು ಮಾಡಿ ಅವರಿಗೆ ಉತ್ತೇಜನ ಕೊಡ್ತಾಯಿದ್ರು ಶಾಲೆ ವಿದ್ಯಾರ್ಥಿಗಳು ಗಾಂಧೀಜಿಯವರು ಬಂದಾಗಲಿಲ್ಲ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವರ ಸೇವೆಯನ್ನು ಮಾಡ್ತಾ ಇದ್ರು ಈ ಬ ಸುಪ್ರ ಬೆಂಗಳೂರು ಸುಪ್ರಸಿದ್ಧರಾದ ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಹೆಚ್ ನರಸಿಂಹಯ್ಯ ಅವರು ಕೂಡ ಈ ಶಾಲೆಯ ವಿದ್ಯಾರ್ಥಿಗಳೇ ಪುಸ್ತಕದಲ್ಲಿ ಅವರ ಜೀವನದ ಅನೇಕ ಘಟನೆಗಳು ಬರುತ್ತೆ ಅವರು ಹೇಗೆ ಗಾಂಧೀಜಿಯವರು ಮೊದಲನೇ ಸಲ ಭೇಟಿ ಮಾಡಿದ್ರು ಗಾಂಧೀಜಿಯವರನ್ನು ಯಾವ ರೀತಿ ಮಾತಾಡಿಸಿದ್ರು ಅದು ಕೂಡ ಕುತೂಹಲಕಾರಿ ಘಟನೆ ಮುಂದೆ ಅವರು ಯಾವ ರೀತಿ ಹೋರಾಟಕ್ಕೆ ಭಾಗವಹಿಸಿದ್ರು ಅವ್ರ ಜೈಲುವಾಸ ಮುಂತಾದ ಅನೇಕ ವಿಷಯಗಳು ಈ ಪುಸ್ತಕದಲ್ಲಿ ಬರುತ್ತೆ ಪುಸ್ತಕವನ್ನು ಬರೆದಂಥವರು ಟಿ ಕೆ ತಿಮ್ಮರಾಯ ಅವರು ಒಂದು ಪುಟ್ಟ ಜಾಗ ನ್ಯಾಷನಲ್ ಹೈಸ್ಕೂಲು ಈ ಒಂದು ಪುಟ್ಟ ಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಬರೆದಿರುವಂಥ ಪುಸ್ತಕ ಇದು ಹೀಗೆ ಎಪ್ಪತ್ತೈದು ಪುಸ್ತಕಗಳು ಕೂಡ ಈ ರೀತಿ ಭಿನ್ನ ಭಿನ್ನ ವಿಚಾರವನ್ನು ಇಟ್ಕೊಂಡಿರುವಂಥ ಆ ಒಂದು ಸ್ಥಳ ಆ ಸ್ಥಾನವನ್ನು ಕೇಂದ್ರವಾಗಿ ಇಟ್ಕೊಂಡು ಯಾವ ರೀತಿ ಹೋರಾಟವು ನಡೀತು ಅನ್ನೋದನ್ನ ಪರಿಚಯ ಮಾಡಿಕೊಡುವಂಥ ಎಪ್ಪತ್ತೈದು ಪುಸ್ತಕಗಳು ಕರ್ನಾಟಕದ ಉದ್ದಗಲಕ್ಕೂ ಇರುವಂಥ ಸ್ಥಳಗಳನ್ನು ಆರಿಸ್ಕೊಳ್ಳಲಾಗಿದೆ ಉದಾಹರಣೆಗೆ ನರಗುಂದದ ನರಗುಂದ ಬರುತ್ತೆ ಮುಂಡರಗಿ ಬರುತ್ತೆ ಬಾಲ್ಕಿ ಗೊರಟಗಳು ಬರುತ್ತೆ ಅಂಕೋಲಾದಲ್ಲಿ ನಡೆದಂಥ ಹೋರಾಟದ ಬಗ್ಗೆ ಬರುತ್ತೆ ತುರುವೂನೂರು ಬೆಂಗಳೂರದೇ ಅನೇಕ ಪ್ರದೇಶಗಳು ದಂಡು ಪ್ರದೇಶ ದೇವನಹಳ್ಳಿ ಬನ್ನಪ್ಪ ಪಾರ್ಕ್ ಅವುಗಳ ಬಗ್ಗೆ ಒಂದೊಂದು ಪುಸ್ತಕಗಳಿದೆ ಕುಡ್ಲೂರು ಸಾರವಾಡ ಹಲಸಂಗಿ ಹೀಗೆ ಕರ್ನಾಟಕದ ಎಲ್ಲ ಉದ್ದಗಲಕ್ಕೂ ಎಲ್ಲ ಸ್ಥಳಗಳನ್ನು ಪರಿಚಯ ಮಾಡಿಕೊಡುವಂಥ ಒಂದು ಕಿರು ಪ್ರಯತ್ನ ಇದು ಪುಸ್ತಕಗಳು ತುಂಬ ಸರಳವಾದ ಸುಲಭವಾಗಿ ಅರ್ಥವಾಗುವಂಥ ತಿಳಿಗನ್ನಡ ಭಾಷೆಯಲ್ಲಿದೆ ಮತ್ತು ಬರೆದಿರುವಂಥ ಶೈಲಿ ಕೂಡ ಕಥೆಯ ಸ್ವರೂಪದಲ್ಲಿ ಕಥೆಯ ರೂಪದಲ್ಲಿ ಬರೆಯಲಾಗಿದೆ ಚಿಕ್ಕ ಮಕ್ಕಳಿಗೂ ಅರ್ಥ ಆಗಬೇಕು ಶಾಲಾ ವಿದ್ಯಾರ್ಥಿಗಳಿಗೂ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಪುಟ್ಟ ಪುಟ್ಟ ಪುಸ್ತಕಗಳಾಗಿ ಇದನ್ನು ಬರೆಯಲಾಗಿದೆ ತುಂಬ ಆಸಕ್ತಿ ಆಸಕ್ತಿ ಹುಟ್ಟಿಸುವಂಥ ಪುಸ್ತಕಗಳು ಮಕ್ಕಳು ಕೂಡ ಓದಬಹುದು ಈ ರೀತಿ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಪುಸ್ತಕದ ಬೆಲೆ ಕೂಡ ಬಹಳ ಕಡಿಮೆ ಬೆಲೆ ಮೂವತ್ತು ರೂಪಾಯಿ ಒಂದೊಂದು ಪುಸ್ತಕಕ್ಕಿದೆ ಇವತ್ತಿನ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅಕಾಡೆಮಿಯವರು ಇದನ್ನು ಅರ್ಧ ಬೆಲೆಗೆ ಅಂದರೆ ಹದಿನೈದು ರೂಪಾಯಿಗೆ ಈ ಪುಸ್ತಕವನ್ನು ಮಾರಾಟ ಮಾಡ್ತಿದ್ದಾರೆ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರ ನೇತೃತ್ವದಲ್ಲಿ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಬಂದಿರುವಂಥ ಎಪ್ಪತ್ತೈದು ಅತ್ಯಪೂರ್ವ ಅತ್ಯಪೂರ್ವವಾದ ಪುಸ್ತಕಗಳು ಇದನ್ನು ಎಲ್ಲರೂ ಕೂಡ ಕೊಂಡು ಓದೋದು ತಾವು ಓದೋದು ಮಾತ್ರ ಅಲ್ಲೇ ಅಲ್ಲದೆ ತಮ್ಮ ಮನೆಯಲ್ಲಿರೋ ಮಕ್ಕಳು ತಮ್ಮ ಸುತ್ತಮುತ್ತಲ ಮಕ್ಕಳು ಅವರುಗಳಿಗೆ ನಮ್ಮ ಕರ್ನಾಟಕದ ಈ ಹೋರಾಟದ ಇತಿಹಾಸವನ್ನು ತಿಳಿಸ್ಕೊಡ್ಬೇಕು ಇಲ್ಲೂ ಕೂಡ ಕರ್ನಾಟಕದಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಯಾವ ರೀತಿ ಹೋರಾಟ ನಡೀತು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ